ಒಂದು ನಿಮಿಷದ ಮನೆತನ ಮರ್ಯಾದೆಯನ್ನು ಹಾಳು ಮಾಡ್ಬಿಟ್ಟಿಲ್ಲ. ಭಾರತಿ ತಮ್ಮ ಇಂಥ ಕೆಲಸ ಮಾಡಿದ್ದಾನೆ ಅಂತ ಯಾವನಾದ್ರೂ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸ್ಬಿಟ್ರೆ ನಾ ಬೀದಿ ತಲೆ ಕೊಡ್ತಿರೋದು ಯಾಕೋ ಹೇಗೋ ಅಕ್ಕ. ಏನು ತಿಳಿದೇ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ಅಯ್ಯೋ, ನಿನ್ನ ವಿದೇಶಕ್ಕೆ ಕಳಿಸಿ ಚೆನ್ನಾಗಿ ಓದಿಸ್ಬೇಕು, ನೀನ್ ದೊಡ್ಡ ಉದ್ಯೋಗಸ್ಥನಾಗ್ಬೇಕು, ಒಳ್ಳೆ ಮನೆತನದ ಹುಡುಗಿ ತಂದು ನಿನಗ್ ಮದುವೆ ಮಾಡಿಸ್ಬೇಕು, ನಮ್ಮ ಅಪ್ಪ ಅಮ್ಮ ಆತ್ಮಕ್ಕೆ ತೃಪ್ತಿ ತರಿಸ್ಬೇಕು ಅಂತ ನಾನು ಎಷ್ಟೊಂದು ಕನಸುಗಳು ಇಟ್ಕೊಂಡಿದ್ದೆ ಕಣೋ. ನೀನ್ ಎಲ್ಲ ಹೀಗೆ ಹಾಳು ಮಾಡ್ಬಿಟ್ಟಿ, ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ಟಿ. ಇಲ್ಲಕ್ಕ ಇಲ್ಲಕ್ಕ, ನೀನ್ ತಪ್ಪು ತಿಳ್ಕೊಂಡಿದ್ದಕ್ಕ. ಪ್ರಭು, ಭಾರತಿ ನಿನ್ ತಾಯಿ ಸ್ಥಾನದಲ್ಲಿ ಇರೋ, ಅವಳು ಸುಖ ಸಂತೋಷನೆಲ್ಲ ಬದಿಗುತ್ತಿ ನೀನು ವಿದ್ಯಾಭ್ಯಾಸ ಅವ್ಳು ದುಡಿಮೆನೆಲ್ಲ ಖರ್ಚು ಮಾಡ್ದಲ್ಲು, ಅಂಥಳು ನೀವು ಮಾಡೋ ಉಪಕಾರ ಇದೇನು? ಅಂಥಳು ದ್ರೋಹ ಮಾಡಿದ್ರೆ ಉದ್ಧಾರ ಆಗಲ್ಲ ಕಣೋ, ಉದ್ಧಾರ ಆಗಲ್ಲ. ಬೇಡಿ, ಅವನೇನ್ ಅನ್ಬೇಡಿ, ನೀವು ದೊಡ್ಡವರು, ನೀವು ನಂಬ್ಕೊಂಡು ಹೇಳಿದ್ರೆ ಅದೇ ಶಾಪ ಆಗ್ಬಿಡುತ್ತೆ. ನನ್ನ ತಮ್ಮ ಚೆನ್ನಾಗಿರ್ಬೇಕು, ಅವನ್ನ ಬಯಬೇಡಿ. ನೀನು ಉದ್ಧಾರ ಆಗ್ಬೇಕು ಅಂದ್ರೆ ಅವಳ ಮನಸ್ಸು ಸೋಚ್ಬೇಡ, ಅವಳ ಮನಸ್ಸು ನೋಡಿದ್ಯಾ, ಅವ್ರು ಎಷ್ಟು ನಂಬ್ಕೊಂಡು ಮಾತಾಡ್ತಾರೆ ಅಂತ ನೋಡಿದೇನು. ಸರಿ ಅಕ್ಕ, ಇನ್ನು ನನ್ನ ಮೇಲೆ ಕೋಪ ಅಕ್ಕ? ಇಲ್ಲಪ್ಪ, ನನಗೆ ಯಾರ ಮೇಲೆ ಕೋಪ ಇಲ್ಲ. ಇವತ್ತಾದ್ರೆ ಈ ನಿಜ ಹೇಳ್ತಿಲ್ಲ ಅಂತ ನಿಜವಾಗ್ಲೂ ಸಂತೋಷ. ನೋಡು, ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸ್ವಲ್ಪ ಚಿಂತೆ ಬಿಟ್ಟು ನಿನ್ ಭವಿಷ್ಯದ ಕಡೆ ಗಮನ ಇಟ್ಕೊಂಡು ನೀನು ಓದ್ ಮುಗಿಸ್ ಬಂದ್ಮೇಲೆ ಇವ್ರ ಜೊತೆ